ನಮಸ್ಕಾರ ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗದಿಂದ ಆಗುವಂತಹ ಪ್ರಯೋಜನಗಳು ಏನು? ದೈಹಿಕ ಸಾಮರ್ಥ್ಯ ವರ್ಧನೆ ಆಗುತ್ತೆ, ಒತ್ತಡದಿಂದ ಮುಕ್ತಿ ಮತ್ತು ವಿಶ್ರಾಂತಿಗೆ ಯೋಗ ಸಹಾಯ ಮಾಡುತ್ತೆ, ಸ್ನಾಯು ಬಲವನ್ನು ಕೂಡ ಸುಧಾರಿಸುತ್ತದೆ. ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ಯೋಗ ಮಾಡುವುದರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ಏನು ಎನ್ನುವುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೂರನೆಯದು, ರಕ್ತ ಪರಿಚಲನೆ ಉತ್ತಮಗೊಳಿಸುತ್ತೆ, ಹಾಗೆಯೇ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತೆ. ಮೂಳೆ ಮತ್ತು ಕೀಲುಗಳ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಯೋಗ. ಆರನೆಯದು, ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ, ಮೂಳೆ ಮತ್ತು ಕೀಲುಗಳ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ, ಹೃದಯ ಬಡಿತವನ್ನು ಉತ್ತಮಗೊಳಿಸುತ್ತದೆ ಮತ್ತು ಗಮನ ಏಕಾಗ್ರತೆಗೆ ಕೂಡ ಸಹಾಯವನ್ನು ಮಾಡುತ್ತದೆ ಯೋಗ. ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗದ ಮಹತ್ವ. ಹತ್ತನೆಯದು, ಯೋಗ ಭಂಗಿಗಳು, ಪ್ರಾಣಾಯಾಮ ಮತ್ತು ಧ್ಯಾನವು ಒತ್ತಡವನ್ನು ನಿವಾರಿಸಲು ಪರಿಣಾಮಕಾರಿ ತಂತ್ರಗಳಾಗಿವೆ. ಹನ್ನೊಂದು, ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರಗಳು ಮತ್ತು ಕಪಾಲಭಾತಿ ಪ್ರಾಣಾಯಾಮವು ಯೋಗದೊಂದಿಗೆ ತೂಕವನ್ನು ಕಳೆದುಕೊಳ್ಳಲು ಕೂಡ ಸಹಾಯ ಮಾಡುವ ಕೆಲವು ವಿಧಾನಗಳಾಗಿವೆ. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಹನ್ನೆರಡು, ಅನೇಕ ಪ್ರಾಣಾಯಾಮಗಳು ಉಸಿರಾಟವನ್ನು ನಿಧಾನಗೊಳಿಸುವುದು ಮತ್ತು ಆಳಗೊಳಿಸುವುದನ್ನು ಒತ್ತಿ ಹೇಳುತ್ತವೆ. ಹದಿಮೂರು, ಅನೇಕ ಪ್ರಾಣಾಯಾಮಗಳು ಉಸಿರಾಟವನ್ನು ನಿಧಾನಗೊಳಿಸುವುದು ಮತ್ತು ಆಳಗೊಳಿಸುವುದನ್ನು ಒತ್ತಿ ಹೇಳುತ್ತವೆ. ಹದಿನಾಲ್ಕು, ಯೋಗವು ಬಲವಾದ ಮೂಳೆಗಳು, ಆರೋಗ್ಯಕರ ಹೃದಯ, ಸುಧಾರಿತ ರೋಗ ನಿರೋಧಕ ಶಕ್ತಿ, ಬಲವಾದ ಸ್ಮರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹದಿನೈದು, ರಕ್ತದ ಒತ್ತಡ, ತೂಕ ಕಡಿಮೆ ಮಾಡಿಕೊಳ್ಳಲು, ಒತ್ತಡವನ್ನು ಕಡಿಮೆ ಮಾಡುವುದು, ಕೊಲೆಸ್ಟ್ರಾಲನ್ನು ಹತೋಟಿಯಲ್ಲಿ ಇಡುವಲ್ಲಿ ಕೂಡ ಯೋಗ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದಲೇ ವಿಶ್ವದಲ್ಲಿ ಎಲ್ಲ ಕಡೆ ಕೂಡ ಯೋಗಕ್ಕೆ ತುಂಬಾ ಮಹತ್ವ, ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದಾರೆ.